بتعرفي شو؟ تكو التيشيرت هكو نيني ها واغلو هيجي ننتظر ترويكو مغدي ننجي ادشتو خوشي اكتده غوتا نيني هيجي ننتظر ادن نوڑي ايواتو اول ننك سيكتاله ಇವಾ ಸಂಜೆ ಅವಳನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಜ್ಜಿಗೆ ಅವಳನ್ನ ತೋರಿಸ್ಬೇಕು ಇನ್ನು ಒಂದು ಗಂಟೆಲಿ ಶಾಸ್ತ್ರಿ ಮನೆಗೆ ಬರ್ತಾರೆ ಮನೆಗೆ ಪೂಜೆ ಇಟ್ಕೊಂಡಿದೀವಿ ಇವಾಗ ನೀನು ಹೇಗೆ ಹೇಳಿದ್ರೆ ಹೇಗೋ ಬಸವ ಇದು ನಮ್ಮ ಬಾಸ್ ನಿಜವಾದ ರೂಪ ನನ್ನ ಪೂಜಾರ ಹತ್ರ ತಾಯತ ತಂದು ಕಟ್ಟಿದ ಮೇಲೆ ಹೇಗೆ ಬದಲಾದ್ರೆ ನೋಡಿ ಮದುವೆ ಆದ್ಮೇಲಿಂದ ನೀವಿಷ್ಟು ಖುಷಿಯಾಗಿದ್ದು ನೋಡಿದ್ದು ಇವತ್ತೆ ಪೂಜಾರರಿಗೆ ಜೈವಾಗ್ಲಿ ನಿಮ್ ಪೂಜಾರಿಗೆ ನನ್ನ ಕಡೆಯಿಂದ ಎರಡು ಸರಿ ಜೈವಾಗ್ಲಿ ಅಪ್ಪ ನಾನು ಬರಲ್ಲ ಮನೆಗೆ ಹೋಗ್ತೀನಪ್ಪ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಅಂತಾನ ಯೋಚನೆ ಮಾಡ ಮಧ್ಯಾಹ್ನ ಊಟದ ಹೊತ್ತಿಗೆ ವಾಪಸ್ ಬಂದ್ಬಿಡೋಣ ಆಪ ಅಳಿಯಂದ್ರಿಗೆ ತನಗೊಬ್ಬಳು ನಾದ್ನಿ ಇದ್ದಾಳೆ ಅಂತಾನೆ ಗೊತ್ತಿಲ್ಲ ಇನ್ನು ನೋಡಿದ್ರೆ ಅದೆಷ್ಟು ಸಂತೋಷ ಪಡ್ತಾರೆ ಗೊತ್ತಾ ನಿನ್ನ ಹತ್ರ ಕಾಡು ತುಂಬಾ ಆನಂದ ಪಡ್ತಾನೆ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಸೆವೆನ್ ಹವರ್ಸ್ ಇನ್ನು ಸೆವೆನ್ ಹವರ್ಸ್ ಕಾಯ್ಬೇಕು ಅವಳನ್ನ ಮೀಟ್ ಮಾಡಕ್ಕೆ ಗಾಡ್ ಏಳು ಜನ್ಮ ಕಳೆದಂಗೆ ಅನ್ನಿಸ್ತಾ ಇದೆ ಗ್ಯಾರಂಟಿ ಅವಳನ್ನ ಅಜ್ಜಿ ಇಷ್ಟಪಟ್ಟೆ ಪಡ್ತಾರೆ ಯಾಕಮ್ಮ ಇಲ್ಲೇ ನಿಂತೆ ಒಳಗಡೆ ಹೋಗೋಣ ಅಪ್ಪ ಅದು ಗಿಡ ಅಷ್ಟು ತಾನೆ ಇದನ್ನ ನೀನೆ ಅಲ್ಲಿ ನೆಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಒಳಗ ಬಾ ನಾನು ಒಳಗಡೆ ಇರ್ತೀನಿ ಮೊನ್ನೆ ಲಕ್ಷ್ಮೀ ಪೂಜೆ ಇಟ್ಕೊಂಡಿದ್ವಲ್ಲ ಹಾಗೆ ಇವತ್ತೂ ಸಿಂಪಲ್ ಆಗಿ ಇಟ್ಕೊಂಡಿದ್ದೀವಿ ಪೂಜೆ ಮಾಡು ಅರ್ಶನ ಕುಂಕುಮ ಇಡು ನಾನು ಇಲ್ಲಿಂದ ಲಕ್ಷಗಟ್ಟಲೆ ದುಡ್ಡು ಮಾಡ್ಕೊಂಡು ಫಿಲ್ಮ್ಗೆ ಹಾಕೋಣ ಅಂತಿದ್ರೆ ಇವರು ಇದನ್ನೆಲ್ಲ ಬಡವರಿಗೆ ಕೊಡ್ತಾರಂತೆ ಪ್ರಣವ್ ಹೇಳಿದ್ದಾರೆ ಇವ್ರ ಮನಸ್ಸನ್ನು ನಾನು ಗೆದ್ರೆ ನಾಳೆ ಕೋಟಿ ಕೋಟಿ ಹಣ ನನಗೆ ಸಿಗುತ್ತೆ ಬೀಗ್ರು ಬನ್ನಿ ಬನ್ನಿ ನೀವು ಬಂದು ನಿಂತಿದ್ದೇ ಗೊತ್ತಾಗಲಿಲ್ಲ ಕ್ಷಮಿಸ್ಬೇಕು ಅಯ್ಯ ಪರವಾಗಿಲ್ಲ ಈಗಷ್ಟೇ ಬಂದೆ ನಾನು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಚೆನ್ನಾಗಿದೆ ನಿಮ್ಮ ಮಗಳು ಮದುವೆ ಆದ್ಮೇಲೆ ಹೇಗಿದ್ದಾಳೆ ಅಂತ ನೋಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡಿದ ಹಾಗಾಯ್ತು ನನ್ನ ಮಗಳಿಗೆ ಇಷ್ಟು ಸಿರಿ ಸಂಪತ್ತು ಭಾಗ್ಯ ಸಿಕ್ಕಿದೆ ಅಂದಮೇಲೆ ಅದಕ್ಕಿಂತ ಹೆಚ್ಚಿನ ಏನು ಬೇಕಾಗಿದೆ ನಿನ್ನ ತಾಯಿ ನಿನಗೋಸ್ಕರ ಈ ಮನೇಲಿರೋ ಎಲ್ರಿಗೋಸ್ಕರ ಅವರು ಒಳ್ಳೇದಾಗಲಿ ಅಂತ ವ್ರತ ಮಾಡ್ತಾ ಇದ್ದಾಳೆ ಅದರ ಫಲ ಕಣಮ್ಮ ನಾವೆಲ್ಲ ಸ್ವಾರ್ಥಿಗಳು ನಾವೇನೇ ಮಾಡಿದ್ರೂ ನಮ್ಮ ಸ್ವಾರ್ಥಕ್ಕಾಗಿ ಇದು ಅಷ್ಟೆ ನಮ್ಮ ಚಿಕ್ಕ ಸೊಸೆ ಕೈಲಿ ದಾನ ಮಾಡಿಸಿದ್ರೆ ನಮ್ಮ ವಂಶಕ್ಕೆ ಒಳ್ಳೇದಾಗುತ್ತೆ ಇವಳು ಕೂಡ ನನ್ನ ಯಜಮಾನ್ತಿದ್ದಾನೆ